स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। भारत माता की जय। बोला भारत माता की जय। वंदे मातरम। वंदे मातरम। वीर जवान अमर रहे। अमर रहे। अमर रहे। वीर जवान अमर रहे। अमर रहे। अमर रहे। वीर जवान अमर रहे। भारत माता की जय। अमर रहे। अमर रहे। वीर जवान अमर रहे। अमर रहे। अमर रहे। वीर जवान अमर रहे। बोले भारत माता की जय। बोले भारत माता की जय। रजत महोत्सवद अंगवागि इंदु सिद्धेश्वर देवस्थानदिंद पंजिन मेरवणिगे मूलक मीनाक्षी चौक्नल्लि ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾಗರಾಜ್ ಸಿಂಗಾಡಿ ಅವರು ಬರ್ತಿದ್ದಾರೆ ಮತ್ತು ಎಲ್ಲ ಯೋಧರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದ್ರ ಮೂಲಕ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವು ತಾಯಿ ಭಾರತ ಮಾತೆಗೆ ಅರ್ಪಿಸುತ್ತಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಭವ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈಗ ಅಂದಾಜು ಒಂದು 2,000 ಜನ ಸೇರ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಈ ಕಾರ್ಯಕ್ರಮ. ಅದಕ್ಕಿಂತ ಜಾಸ್ತಿನೂ ಸೇರ್ಬೋದು, ಯಾಕಂದ್ರೆ ಇದೊಂದು ಕಾರ್ಯಕ್ರಮ ದೇಶ ಪ್ರೇಮಿಗಳ ಕಾರ್ಯಕ್ರಮ ಆಗಿರೋದ್ರಿಂದ ಜಾಸ್ತಿ ಜನಸಂಖ್ಯೆ ಸೇರ್ಬೋದು ನಮ್ಮ ಇಲ್ಲ. ನಾವು ಮುಮ್ಮೋರ್ಚಾ ವತಿಯಿಂದ ಪ್ರತಿ ವರ್ಷನೂ ವಿಜಯೋತ್ಸವ ಮಾಡ್ತಾ ಇದ್ವಿ. ಸರ್, ಈ ಸಲ ಸ್ಪೆಷಲ್ ಏನಂದ್ರೆ ಇದು ರಜತ ಮಹೋತ್ಸವ ಕಾರ್ಯಕ್ರಮ, 25ನೇ ವರ್ಷದ ವಿಜಯೋತ್ಸವ ಇರುವುದರಿಂದ ಸ್ವಲ್ಪ ಜಾಸ್ತಿ ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಈ ಬಾರಿ ಯುವ ಮೋರ್ಚಾ ವತಿಯಿಂದ ಕಾರ್ಗಿಲ್ ಯುವೋತ್ಸವ ಮಾಡ್ತಾ ಇದ್ದೀವಿ. ಹೀಗಾಗಿ ಅತಿ ವಿಜೃಂಭಣೆಯಿಂದ ಜನ ಕೂಡ್ಕೋತಾ ಇದ್ದಾರೆ. ಮೀನಾಕ್ಷಿ ಚೌಕಿನಲ್ಲಿ ಎಲ್ಲ ನಮ್ಮ ಕಾರ್ಗಿಲ್ ಯೋಧರ ವತಿಯಿಂದ ಎಲ್ಲರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿಯಿಂದ ಹಿಲಾಲ್ ಇಟ್ಕೊಂಡು ಮೀನಾಕ್ಷಿ ಚೌಕರಿಗೆ ಹೋಗಿ ನಾವು ಅಲ್ಲಿಂದ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ. ಪ್ರವೀಣ್ ಮಂದಾಲ್ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ. ನನ್ನ ಹೆಸರು ಗೀತಾ ಕುಗುನೂರ್ ಅಂತ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ಯುವ ಮೋರ್ಚಾದಿಂದ ಕಾರ್ಗಿಲ್ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಸಿದ್ದೇಶ್ವರ ಗುಡಿಯಿಂದ ಮತ್ತು ಮೀನಾಕ್ಷಿ ಚೌಕವರೆಗೆ ಮಾಡ್ತಾ ಇದ್ದೀವಿ. ತುಂಬ ವಿಜೃಂಭದಿಂದ ಮಾಡ್ತಾ ಇದ್ದೀವಿ. ನಾವು ಇದು ಮಾಡಿದ್ದೀವಿ, ಒಂದು 2,000 ಜನ ಅಂತ ಸೇರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮತ್ತು ಎಲ್ಲರೂ ಬರ್ತಾ ಇದ್ದಾರೆ. ನಗರ ಶಾಸಕರು ಮತ್ತು ಅಧಿವೇಶನ ಇರುವುದರಿಂದ ಬರ್ತಾ ಇಲ್ಲ ಅವರು. ಅದಕ್ಕೆ ಎಲ್ಲರೂ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು MP ಅವರು ಬರ್ತಾ ಇದ್ದಾರೆ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ,
ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.